ಇಡ್ಲಿಗಳ ಬಗೆಗಳಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದ್ರೆ ಅದರಲ್ಲಿ ಹಲವಾರು ಬಗೆಗಳನ್ನು ಮಾಡ್ಬೋದು. ಅದರಲ್ಲಿ ಒಂದು ಬಗೆ ನಾನು ಇವತ್ತು ತೋರಿಸ್ತಾ ಇರುವ ಸ್ಟಫ್ಡ್ ಇಡ್ಲಿ ತುಂಬ ರುಚಿಯಾಗಿರ್ತದೆ, ನೀವು ಮಾಡಿ ನೋಡಿ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿಲ್ಲಿ ಒಂದು ಪಾತ್ರೆಗೆ ಅಥವಾ ಬಾಣಲೆಗೆ ಒಂದು ಚಮಚ ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ, ಒಂದು ಚಮಚ ಕಡಲೆಬೇಳೆ, ಒಂದು ದೊಡ್ಡ ಚಮಚ ಉದ್ದಿನ ಬೇಳೆ ಹಾಕಿ ಚೆನ್ನಾಗಿ ಗರಿಯಾಗೋ ತನಕ ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ದೊಡ್ಡ ಚಮಚ ತುಂಡು ಮಾಡಿರೋ ಗೋಡಂಬಿ ಚೂರುಗಳು, ಒಂದು ಚಮಚ ಶುಂಠಿ, ಒಂದು ಚಮಚ ಹಸಿಮೆಣಸು, ಎಲ್ಲವುದನ್ನು ಸಣ್ಣ ಸಣ್ಣಗೆ ಹೆಚ್ಚಿಕೊಂಡು ಹಾಕಿ ಹುರಿದಿದ್ದೇನೆ. ಒಂದು ಮೂರನೇ ಕಪ್ ಆಗುವಷ್ಟು ತುರಿದ ಕ್ಯಾರೆಟ್ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಹುರಿತಾ ಇದ್ದೇನೆ. ನಮಗೆ ಬೇಕಾಗಿರೋ ತರಕಾರಿಗಳನ್ನು ನಾವಿಲ್ಲಿ ಹಾಕ್ಬೋದು. ನಾನು ಕ್ಯಾರೆಟ್ ಮತ್ತು ಸಬ್ಬಸಿಗೆ ಸೊಪ್ಪು ಜಾಸ್ತಿ ಹಾಕ್ತಾ ಇದ್ದೇನೆ. ಕ್ಯಾರೆಟ್ ಒಂದು ಮೂರನೇ ಕಪ್ ಹಾಕಿದರೆ ಸಬ್ಬಸಿಗೆ ಸೊಪ್ಪು ಒಂದು ಕಪ್ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಒಂದು ಕಪ್ ಸಬ್ಬಸಿಗೆ ಸೊಪ್ಪು ಹಾಕಿದರೆ ಒಂದು ಕಪ್ ರವೆ ಹಾಕಿದ್ದೇನೆ. ಉಪ್ಪಿಟ್ಟಿಗೆ ಬಳಸುವಂಥ ಬೊಂಬೆ ರವೆನೇ ಹಾಕಿದ್ದೇನೆ. ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಹುರಿದ ರವೆ ಸಬ್ಬಸಿಗೆ ಸೊಪ್ಪಿನ ಮಿಶ್ರಣನ ಒಂದು ಪಾತ್ರೆಗೆ ಹಾಕಿ ಅದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ತಾಜಾ ಮೊಸರು ಹಾಕ್ತಾ ಇದ್ದೀನಿ. ತುಂಬ ಹುಳಿ ಮೊಸರು ಹಾಕ್ಕೊಳ್ಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರವೆ ತೇವಾಂಶನ ಬೇಗ ಹೀರ್ಕೊಳ್ತದೆ. ನಂತರ ನಾವು ಮತ್ತೆ ನೀರು ಹಾಕಿ ಹಿಟ್ಟಿನ ಸ್ಥಿರತೆ ಸರಿ ಮಾಡ್ಕೊಳ್ಬೋದು. ಈಗ ಇದನ್ನ ಹಾಗೆ 15 ನಿಮಿಷ ಬಿಟ್ಟು ಬಿಡಬೇಕು. ಅಷ್ಟರಲ್ಲಿ ಇನ್ನೊಂದು ಬಾಣಲೆಯಲ್ಲಿ ಒಂದು ಚಮಚ ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಚಮಚ ಸಾಸಿವೆ, ಒಂದು ಚಮಚ ಹಸಿ ಶುಂಠಿ ಸಣ್ಣಗೆ ಹೆಚ್ಚಿರೋದು, 5-6 ಕರಿಬೇವಿನ ಎಲೆನ ಚೂರು ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಸ್ಟಫಿಂಗ್ ಮಿಶ್ರಣನ ರೆಡಿ ಮಾಡ್ಕೊಳ್ಬೇಕು ನಮಗೆ ಇಡ್ಲಿಗೆ. ಇದನ್ನು ಚೆನ್ನಾಗಿ ಹುರಿದಾದ ಮೇಲೆ ಇದಕ್ಕೆ 2-3 ದೊಡ್ಡ ಚಮಚ ಆಗುವಷ್ಟು ಅಥವಾ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿ ಹುರ್ಕೊಳ್ಬೇಕು. ಒಂದು ಚಮಚ ಸಣ್ಣಗೆ ಹೆಚ್ಚಿರುವ ಹಸಿಮೆಣಸಿನಕಾಯಿ ಹಾಕಿ ಮತ್ತೆ ಪುನಃ ಹುರಿತಾ ಇದ್ದೇನೆ. ಹಾಗೆಯೇ 4 ಬೇಯಿಸಿ ಸಿಪ್ಪೆ ತೆಗೆದಂಥ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೇನೆ. ಕೈಯಲ್ಲಿ ಸ್ವಲ್ಪ ಹಿಸುಕಿ ಹಾಕಿದ್ದೇನೆ. 1/4 ಚಮಚ ಅರಿಶಿನ ಪುಡಿ, 1/3 ಚಮಚ ಉಪ್ಪು ಹಾಕಿದ್ದೇನೆ. ಉಪ್ಪು ಬೇಕಿದ್ರೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಹಾಗೆ ಮ್ಯಾಶ್ ಕೂಡ ಮಾಡಬೇಕು. ಒಳಗಡೆ ಸ್ಟಫಿಂಗ್ ಮಾಡಲಿಕ್ಕೆ ಇರೋದ್ರಿಂದ ಇದನ್ನು ನಮಗೆ ಚಿಕ್ಕ ಚಿಕ್ಕ ಬಿಲ್ಲೆ ಥರ ಮಾಡಿ ಸ್ಟಫ್ ಮಾಡಲಿಕ್ಕೆ ಇರ್ತದೆ. ಹಾಗಾಗಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. 1 ಚಮಚ ಲಿಂಬೆ ರಸನ ಕೊನೆಗೆ ಹಾಕಿದ್ದೇನೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಹಾಕಲಿಲ್ಲ ನಾನು. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಸಬ್ಬಸಿಗೆ ಸೊಪ್ಪು ಫ್ಲೇವರೇ ಜಾಸ್ತಿ ಇರಲಿ ಅಂತೇಳಿ ನಾನು ಹಾಕಿಲ್ಲ. ಇತ್ತ ರವೆ ಪೂರ್ತಿ ತೇವಾಂಶನ ಹೀರ್ಕೊಂಡಿದೆ ಮೊಸರಿನಲ್ಲಿರುವಂಥದ್ದನ್ನ. ಅದಕ್ಕೆ ಈಗ 1/2 ಕಪ್ ನೀರು ಹಾಕಿ ಹಿಟ್ಟಿನ ಸ್ಥಿರತೆನ ಸರಿ ಮಾಡ್ಕೊಳ್ಬೇಕು. ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಇಡ್ಲಿ ಹಿಟ್ಟಿನ ಸ್ಥಿರತೆಗೆ ತರಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನೀರು ಹಾಕಿದ್ಮೇಲೆ. ಮತ್ತೆ ಬೇಕಿದ್ರೆ ನೀರು ಹಾಕ್ಕೊಳ್ಬೋದು. 1/4 ಕಪ್ ಆಗುವಷ್ಟು ನೀರು ಮತ್ತೆ ಹಾಕಿದ್ದೇನೆ ಹಿಟ್ಟು ಗಟ್ಟಿ ಅಂತ ಅನಿಸಿರೋದಕ್ಕೆ. ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ನಾನು ಪ್ರತಿ ಸರಿ ಅಡುಗೆ ಮಾಡಿದಾಗ ಹೇಳ್ತೇನೆ, ಕುಕಿಂಗ್ ಸೋಡಾ ಹಾಕೋದು ಆಪ್ಷನಲ್, ಬೇಡದೇ ಇದ್ದರೆ ಸ್ಕಿಪ್ ಮಾಡ್ಬೋದು. ಹಾಕಿದರೆ ಇಡ್ಲಿ ಮೆತ್ತಗೆ ಬರ್ತದೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಚಮಚ ಕುಕಿಂಗ್ ಸೋಡಾ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಹಿಟ್ಟು ರೆಡಿಯಾಗಿದೆ. ಈಗ ಇಡ್ಲಿ ತಟ್ಟೆಗಳನ್ನು ತೊಗೊಂಡು ಅದಕ್ಕೆ ಎಣ್ಣೆ ಸವರಿ ಇಟ್ಕೊಂಡಿದ್ದೇನೆ ಈಗಾಗಲೇ. ಸ್ವಲ್ಪ ಸ್ವಲ್ಪನೇ ಇಡ್ಲಿ ಹಿಟ್ಟನ್ನು ಹೀಗೆ ಹಾಕ್ಕೊಳ್ಬೇಕು ಚಮಚದ ಸಹಾಯದಿಂದ. ಹಾಗೆಯೇ ನಾನು ಮಾಡಿಟ್ಟಂಥ ಆಲೂಗಡ್ಡೆ ಮಿಶ್ರಣದಲ್ಲಿ ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಮಾಡ್ಕೊಂಡಿದ್ದೇನೆ ಈ ರೀತಿ. ಅದನ್ನು ಹೀಗೆ ಮಧ್ಯದಲ್ಲಿ ಇಡಬೇಕು. ಮಕ್ಕಳು ಈ ಇಡ್ಲಿನ ಭಾಳ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಸಬ್ಬಸಿಗೆ ಸೊಪ್ಪು ಒಳ್ಳೆಯ ರುಚಿ ಮತ್ತು ಫ್ಲೇವರ್ನ ಕೊಡ್ತದೆ, ಪರಿಮಳ ಕೊಡ್ತದೆ. ಅಲ್ಲದೆ ಅವರಿಗೆ ಇಡ್ಲಿನ ಓಪನ್ ಮಾಡಿ ನೋಡಿದರೆ ಒಳಗಡೆ ಒಂದು ಸರ್ಪ್ರೈಸ್ ಇರ್ತದೆ, ಆಲೂಗಡ್ಡೆ ಪಲ್ಯ, ಆಲೂಗಡ್ಡೆ ಭಾಜಿ. ಇದೇ ರೀತಿ ಯಾವುದೇ ಸ್ಟಫಿಂಗ್ ಮಿಶ್ರಣನ ಹಾಕಿ ಕೂಡ ನಾವು ಇಡ್ಲಿ ಮಾಡ್ಕೊಳ್ಬೋದು. ಇದೇ ರೀತಿ ಎಲ್ಲ ಇಡ್ಲಿ ತಟ್ಟೆಗೂ ಕೂಡ ನಾನು ಹಿಟ್ಟನ್ನು ಹಾಕಿದ್ದೇನೆ. ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಈಗಾಗಲೇ ನೀರು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟು ನಂತರ ಅದರೊಳಗೆ ಇಡ್ಲಿ ಸ್ಟ್ಯಾಂಡನ್ನು ಇಟ್ಟು 13-15 ನಿಮಿಷ ದೊಡ್ಡ ಉರಿಯಲ್ಲಿ ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೇನೆ. ಸಾಕಾಗ್ತದೆ ಅಷ್ಟು ಬೇಯಿಸಿದರೆ. ನಾನು ಬಳಸಿರುವ ಪ್ರಮಾಣದಲ್ಲಿ ಒಟ್ಟು 12 ಇಡ್ಲಿ ಮಾಡ್ಕೊಳ್ಬೋದು. ಇಡ್ಲಿಗಳೆಲ್ಲ ರೆಡಿಯಾಗಿದೆ, ಮೃದುವಾಗಿ ಬಂದಿದೆ, ರುಚಿಯಾಗಿ ಬಂದಿದೆ. ನೀವು ಕೂಡ ಮಾಡಿ ನೋಡಿ. ಇದನ್ನು ಹಾಗೇನೂ ತಿನ್ಬೋದು ಅಥವಾ ಖಾರವಾದ ಕಾಯಿ ಚಟ್ನಿ ಜೊತೆ ಕೂಡ ಬಡಿಸ್ಕೊಂಡು ತಿನ್ಬೋದು. ಸಬ್ಬಸಿಗೆ ಸೊಪ್ಪು ಮತ್ತು ಆಲೂಗಡ್ಡೆ ಮಿಶ್ರಣ ಇರುವಂಥ ಇಡ್ಲಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.